بسم الله الرحمن الرحيم الحمد لله رب العالمين والصلاة والسلام على سيد الأنبياء والمرسلين وعلى آله وصحبه الفائزين أما بعد أعوذ بالله من الشيطان الرجيم بسم الله الرحمن الرحيم قل هل يستوي الذين يعلمون والذين لا يعلمون صدق الله صدق الله المولانا العظيم ಸುನ್ನಿ ಎಜುಕೇಷನಲ್ ಡೆವಲಪ್ಮೆಂಟ್ ಕಮಿಟಿ ಇದರ ಸ್ಫಟಿಕ ಸಂಭ್ರಮದ ಪ್ರಚಾರಾರ್ಥ ಹಮ್ಮಿಕೊಂಡ ವಿಟ್ಲ ವಲಯ ರೇಂಜ್ ಇದರ ಈ ಒಂದು ಕಾರ್ಯಕ್ರಮದ ಸುಂದರವಾದ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಪ್ರೀತಿಯ ಸಭಿಕರೇ, ನನ್ನ ಮಾತನ್ನು ಆಲಿಸುತ್ತಿರುವ ಎಲ್ಲ ಸಹೋದರ ಧರ್ಮ ಬಾಂಧವರೇ, ಸುನ್ನಿ ಎಜುಕೇಷನಲ್ ಡೆವಲಪ್ಮೆಂಟ್ ಕಮಿಟಿ SEDCಯ ಉದ್ದೇಶ ಲಕ್ಷ್ಯಗಳ ಕುರಿತು ಬಹಳ ಸವಿಸ್ತಾರವಾದ ಭಾಷಣಗಳು ಇಲ್ಲಿ ನಡೆಯಿತು. ಇನ್ನು ನಾವೆಲ್ಲರೂ ಕೂಡ ಅತ್ಯಂತ ಆತುರದಿಂದ ಕಾಯುತ್ತಿರುವುದು ಬಹುಮಾನ್ಯರಾದ ತೋಕೆ ಉಸ್ತಾದರವರ ಪ್ರೌಢೋಚ್ಚಲವಾದ ಭಾಷಣವನ್ನಾಗಿದೆ. ಅದರ ಮಧ್ಯೆ ಅತ್ಯಂತ ಶ್ರೇಷ್ಠವಾದ ಸಮಯವನ್ನು ಕಸಿಯಲು ನಾನು ಬಯಸುವುದಿಲ್ಲ. SEDCಯ ಕಾರ್ಯಚಟುವಟಿಕೆಗಳು ಸುದೀರ್ಘವಾದ 15 ವರ್ಷಗಳ ಕಾಲ ಈ ನಾಡಿನಲ್ಲಿ SEDC ಮಾಡಿದಂತಹ ಅತ್ಯಂತ ಕ್ರಾಂತಿಕಾರಿಯಾದಂತಹ ಬದಲಾವಣೆಗಳು, ಅದೆಲ್ಲದರ ಕುರಿತು ನಾವೆಲ್ಲರೂ ಕೂಡ ಮನವರಿಕೆ ಮಾಡಿಯಾಗಿದೆ. ಧಾರ್ಮಿಕವಾದ ಶಿಕ್ಷಣ ರಂಗದಲ್ಲಿ ಅತ್ಯಂತ ದೊಡ್ಡದಾದ ಕ್ರಾಂತಿಯನ್ನು ಮಾಡಿ ಆಧ್ಯಾತ್ಮಿಕವಾದ ಜ್ಞಾನವನ್ನು ಕೊಟ್ಟು ಉತ್ತಮವಾದ ದೇವಭಕ್ತಿ ದೇಶಪ್ರೇಮವನ್ನು ಬೆಳೆದು ಬರುತ್ತಿರುವ ಮುಂದಿನ ತಲೆಮಾರಿಗೆ ಅತ್ಯಂತ ವ್ಯವಸ್ಥಾಪಿತವಾಗಿ ಸುಸಜ್ಜಿತವಾಗಿ ಕಲಿಸಿಕೊಡುವಂತಹ ಸುಂದರವಾದ ಒಂದು ವ್ಯವಸ್ಥೆಯಾಗಿದೆ ಮದ್ರಸಾ ಎಂಬುದು. ಆ ಮದ್ರಸಗಳು ಅತ್ಯಂತ ವ್ಯವಸ್ಥಾಪಿತವಾಗಿ ಮುಂದಕ್ಕೆ ಹೋಗಬೇಕಾದರೆ ಸುಂದರವಾದಂತಹ ಕಾರ್ಯಯೋಜನೆಗಳು ಅದಕ್ಕೆ ಅನಿವಾರ್ಯವಾಗಿದೆ. ಆ ಕಾರ್ಯಯೋಜನೆಗಳನ್ನು ಆಯಾ ಕಾಲಕ್ಕನುಸಾರವಾಗಿ ಎಲ್ಲ ನಿಟ್ಟಿನಲ್ಲಿಯೂ ಕೂಡ ನಾಡಿನ ವಿವಿಧ ಮದ್ರಸೆಗಳಲ್ಲಿ ಜಾರಿಗೆ ತರುವಂತಹ ಪ್ರಯತ್ನಗಳನ್ನು SEDC ಕಳೆದ 15 ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ದಿಲ್ಲಿಯನ್ನು ಕೇಂದ್ರೀಕರಿಸಿ ಕಾರ್ಯಾಚರಣೆ ಮಾಡುವ ಅಖಿಲ ಭಾರತ ಸುನ್ನಿ ವಿದ್ಯಾಭ್ಯಾಸ ಬೋರ್ಡಿದರ ಅಧೀನದಲ್ಲಿ ಕಾರ್ಯಾಚರಣೆ ಮಾಡುವಂತಹ SEDC ಕಳೆದ 2000 ಸೆಪ್ಟೆಂಬರ್ 27 ತಾರೀಕಿನಂದು ಮಂಗಳೂರಿನಲ್ಲಿ ಈ ಸಂಸ್ಥೆಯು ಸಂಘಟನೆಯು ರೂಪುಗೊಂಡು ಆ ಬಳಿಕ ರಾಜ್ಯದಲ್ಲಿ 1000ಕ್ಕೂ ಮಿಕ್ಕ ಮದ್ರಸಾಗಳು, 2000ಕ್ಕೂ ಮಿಕ್ಕ ಮುಅಲ್ಲಿಮ್ಗಳು ಅಧ್ಯಾಪಕರು ಆ ಮದ್ರಸಾಗಳಲ್ಲಿ ಕಲಿಯುತ್ತಿರುವಂತಹ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರಿ ಆ ಬಹಳ ಸಂಯಮದೊಂದಿಗೆ ಸಹಕಾರ ಮನೋಭಾವದೊಂದಿಗೆ ಈ ನಾಡಿನಲ್ಲಿ ಕಾರ್ಯಾಚರಣೆಯನ್ನು ಮಾಡಿದಾಗ ಮದ್ರಸಾ ರಂಗದಲ್ಲಿ ಅತ್ಯಂತ ದೊಡ್ಡದಾದ ಐತಿಹಾಸಿಕವಾದ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯವಾಯಿತು. ಆ ಸಂದರ್ಭದಲ್ಲಿ 15 ವರ್ಷಗಳನ್ನು SEDC ಪೂರ್ತಿ ಮಾಡುವಾಗ ಆ 15 ವರ್ಷವನ್ನು ಪೂರ್ತಿಗೊಳಿಸುವಂತಹ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಐತಿಹಾಸಿಕವಾದ ಒಂದು ಸಮ್ಮೇಳನವನ್ನು ಕೂಡ ಇದೇ ಫರ್ವರಿ November 12 ಮಂಗಳೂರಿನಲ್ಲಿ ಹಮ್ಮಿಕೊಂಡಿದೆ. SEDCಯ 15ನೇ ವಾರ್ಷಿಕ ಮಹಾಸಮ್ಮೇಳನವು ಕೇವಲ ಒಂದು ದಿವಸದ ಸಮ್ಮೇಳನಕ್ಕೆ ಮಾತ್ರ ಸೀಮಿತವಾಗದೆ ಕಳೆದ 2015 December 15 ಉಡುಪಿ ಜಿಲ್ಲೆಯ ಕನ್ನಂಗಾರಿನ ಹೈಬಾ ಆಡಿಟೋರಿಯಂನಲ್ಲಿ ಉದ್ಘಾಟನೆಗೊಂಡು ವಿದ್ಯುಕ್ತವಾಗಿ ಚಾಲನೆಗೊಂಡು 15 ಬಹು ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ವೈವಿಧ್ಯಮಯವಾದ ಕಾರ್ಯಕ್ರಮಗಳೊಂದಿಗೆ ಈ ನಾಡಿನಲ್ಲಿ ತಮ್ಮ
ತನ್ನ ಸ್ಫಟಿಕ ಸಂಭ್ರಮವನ್ನು ಆಚರಿಸುವಂತಹ ಹಂತಕ್ಕೆ ಬಂದು ತಲುಪಿದೆ. ಪ್ರೀತಿಯ ಸಹೋದರರೇ, ಅದರ ಭಾಗವಾಗಿ ಮದ್ರಸಾ ಎಂದು ಕೇಳುವಾಗ ಕೆಲವೊಮ್ಮೆ ತಪ್ಪು ಕಲ್ಪನೆಗಳಿಗಾಗಿ ಮದ್ರಸಾಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡು ಬಾಯಿಗೆ ಬಂದ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವಂತಹ ಒಂದು ಸನ್ನಿವೇಶದಲ್ಲಿ ಆಧುನಿಕ ಶತಮಾನದಲ್ಲಿ ಈ ಸಮಾಜದಲ್ಲಿ, ಜಾತ್ಯತೀತ ಸಮಾಜದಲ್ಲಿ ಮದ್ರಸಾ ವ್ಯವಸ್ಥೆ ಎಂಬ ಒಂದು ಉತ್ತಮವಾದ ಟಾಪಿಕ್ ಅನ್ನಿಟ್ಟುಕೊಂಡು ನಾಡಿನ ಅತ್ಯಂತ ದೊಡ್ಡ ಸ್ವಜಾತಿಯ ಮತ್ತು ಅಂತರ್ಜಾತಿಯ ಬುದ್ಧಿಜೀವಿಗಳನ್ನು ಕರೆಸಿಕೊಂಡು ಅತ್ಯಂತ ದೊಡ್ಡ ಒಂದು ಸೆಮಿನಾರ್ ಅನ್ನು ಮಾಡುವ ಮೂಲಕ ಮದ್ರಸಾದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ನಿವಾರಣೆ ಮಾಡುವಂತಹ ಪ್ರಯತ್ನವನ್ನು ಎಸ್ಇಡಿಸಿ ಕಳೆದ ಬಾರಿ ಮಂಗಳೂರಿನಲ್ಲಿ ಮಾಡಿದೆ. ಅದು ನಮ್ಮ ವೈವಿಧ್ಯಮಯವಾದ 15 ಕಾರ್ಯಕ್ರಮಗಳ ಪೈಕಿ ಒಂದಾದರೆ ಅಂತಹ ಹಲವಾರು ಕಾರ್ಯಚಟುವಟಿಕೆಗಳು ನಡೆದಿವೆ. ಆರೋಗ್ಯ ರಂಗದ ಬಗ್ಗೆ ಮುಸ್ಲಿಮರಿಗಿರುವಂತಹ, ಮುಸ್ಲಿಂ ಸಮುದಾಯಕ್ಕಿರುವಂತಹ ತಾತ್ಸಾರ ಮನೋಭಾವಗಳ ಬಗ್ಗೆ ಅವರಿಗೆ ಗಂಭೀರವಾದ ಎಚ್ಚರಿಕೆಗಳನ್ನು ಕೊಡುವಂತಹ ಚಟುವಟಿಕೆಗಳನ್ನು ಮಾಡಿದೆ. ಅದೇ ರೀತಿ ಮುಸ್ಲಿಮರು ಲೌಕಿಕವಾದ ಸ್ಥಳಗಳಲ್ಲಿ ಲೌಕಿಕವಾದ ವಿದ್ಯಾಭ್ಯಾಸಗಳನ್ನು ಪಡೆಯುವಲ್ಲಿ ಕೆಲವೊಮ್ಮೆ ವಿಫಲರಾದಂತಹ ಸಂದರ್ಭಗಳಲ್ಲಿ ಅವರಿಗೆ ಲೌಕಿಕವಾದ ವಿದ್ಯಾಭ್ಯಾಸವನ್ನು ಯಾವ ರೀತಿಯಲ್ಲಿ ಕೊಡಬಹುದು ಎಂಬುದರ ಬಗ್ಗೆಯೂ ಕೂಡ ಗಂಭೀರವಾದ ಯೋಚನೆಗಳನ್ನು ಮಾಡಿ ಅವರಿಗೆ ಬೇಕಾದಂತಹ ಪ್ರತ್ಯೇಕವಾದ ಸೆಮಿನಾರ್ಗಳನ್ನು ಕೂಡ ಈ 15 ಕಾರ್ಯಕ್ರಮಗಳನ್ನು ಒಳಗೊಂಡು ಆ ಕಾರ್ಯಕ್ರಮಗಳನ್ನು ಕೂಡ ಮಾಡಿ ಮಾಡ್ತಾ ಇದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, 15 ಸಂವತ್ಸರಗಳನ್ನು ದಾಟಿದಂತಹ ಈ ಸಂದರ್ಭದಲ್ಲಿ ಮದ್ರಸಾಗಳ ಅಭಿವೃದ್ಧಿಗೆ ಬೇಕಾದಂತಹ ಎಲ್ಲಾ ರೀತಿಯ ಕಾರ್ಯಯೋಜನೆಗಳನ್ನು ಕೂಡ ನಮ್ಮ ಎಸ್ಇಡಿಸಿ ಮಾಡಿ ಮುಗಿಸಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಮಗೊತ್ತಿದೆ, ಮದ್ರಸಾ ಎಂಬ ಒಂದು ಕಾನ್ಸೆಪ್ಟ್ ಈ ನಾಡಿನಲ್ಲಿ ಅತ್ಯಂತ ದೊಡ್ಡದಾದ ಕ್ರಾಂತಿಯನ್ನುಂಟು ಮಾಡಿದೆ. ಈ ನಾಡಿಗೆ ಅತ್ಯಂತ ಅವಶ್ಯಕವಾದಂತಹ ಶಿಸ್ತುಬದ್ಧವಾದ, ಅಚ್ಚುಕಟ್ಟಾದ, ಧಾರ್ಮಿಕವಾದ ಪ್ರಜೆಯುಳ್ಳ ಒಂದು ಸಮೂಹವನ್ನು ಈ ನಾಡಿಗೆ ಸಮರ್ಪಣೆ ಮಾಡಲಿಕ್ಕೆ ನಾಡಿನ ಸಾವಿರಾರು ಮದ್ರಸಾಗಳಿಂದ ಸಾಧ್ಯವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮದ್ರಸಾ ವ್ಯವಸ್ಥೆಯು ಖಂಡಿತವಾಗಿಯೂ ಹಳೆ ಕಾಲದಂತೆ ಒಂದು ವ್ಯವಸ್ಥೆ ಇಲ್ಲದೆ ಮುಂದಕ್ಕೆ ಕೊಂಡು ಹೋಗಲು ಸಾಧ್ಯವಿಲ್ಲ. ಆ ಸಂದರ್ಭದಲ್ಲಿ ಎಲ್ಲೆಲ್ಲ ಯಾವೆಲ್ಲ ಅಗತ್ಯಗಳಿವೆಯೋ ಆ ಎಲ್ಲ ಅಗತ್ಯಗಳನ್ನು ಮನಗೊಂಡು ಅಲ್ಲಿಗೆ ಬೇಕಾದಂತಹ ಎಲ್ಲ ಸಹಕಾರಗಳನ್ನು ಕೂಡ ಎಸ್ಇಡಿಸಿ ಮಾಡಿ ಬರುತ್ತಾ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಚ್ಛಪಡುತ್ತಾ ಇದ್ದೇನೆ. ಹಲವಾರು ನಾಡಿನ ಕಡೆಗಳಲ್ಲಿ ಬಡತನದಲ್ಲಿ ಕಳೆಯುತ್ತಿರುವಂತಹ ಸಮೂಹದಲ್ಲಿ ಮದ್ರಸಾಗಳು ಮುಂದಕ್ಕೆ ಕೊಂಡೊಯ್ಯಲು ಸಾಧ್ಯವಾಗದಂತಹ ಸಂದರ್ಭ, ಎಸ್ಇಡಿಸಿಯು ಆರ್ಥಿಕವಾದ ನೆರವನ್ನು ಕೊಡುವ ಮೂಲಕ ಅಲ್ಲಿ ಸ್ವತಃ ಮದ್ರಸಾಗಳನ್ನು ನಡೆಸುವಂತಹ ಪ್ರಕ್ರಿಯೆಗಳನ್ನು ಕೂಡ ಮಾಡುತ್ತಾ ಇದೆ. ಅದೇ ರೀತಿ ನಮಗೆ ಗೊತ್ತಿದೆ, ಇವತ್ತು ಮದ್ರಸಾದಲ್ಲಿ ಮುಂದಿನ ಉನ್ನತವಾದ ಉತ್ತಮವಾದ ತಲೆಮಾರನ್ನು ಸೃಷ್ಟಿ ಮಾಡುವಂತಹ ಆ ಮುಅಲ್ಲಿಮರು ಅಥವಾ ಅಧ್ಯಾಪಕ ವೃಂದ, ಅವರು ಈ ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದ ವೇತನವನ್ನು ಪಡೆಯುವಂತಹ ಒಂದು ವಿಭಾಗವಾಗಿದ್ದಾರೆ. ಆದ್ದರಿಂದಲೇ ಅವರ ಭವಿಷ್ಯದ ಬದುಕು ಆತಂಕವಾದ ಸ್ಥಿತಿಯಲ್ಲಿರುವುದರಿಂದ ಆ ಒಂದು ಆತಂಕವಾದಂತಹ ಸ್ಥಿತಿಯನ್ನು ನಿರ್ಮೂಲನೆ ಮಾಡಲು ಮುಅಲ್ಲಿಮ್ ಕ್ಷೇಮ ನಿಧಿ ಎಂಬ ಒಂದು ಉದಾತ್ತವಾದಂತಹ ಒಂದು ಕಾನ್ಸೆಪ್ಟಿನ ಮೂಲಕ ಅದಕ್ಕೆ ಪರಿಹಾರವನ್ನು ಕೊಡುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿದೆ. ಅವರ ಹೆಣ್ಮಕ್ಕಳ ಮದುವೆಗಳಿರಬಹುದು, ಸಹೋದರಿಯರ ಮದುವೆಗಳಿರಬಹುದು, ಅವರ ಗೃಹ ನಿರ್ಮಾಣಗಳಿರಬಹುದು, ಅವರಿಗೆ ಅತ್ಯಂತ ಅವಶ್ಯಕವಾದಂತಹ ಸಂದರ್ಭಗಳಲ್ಲಿ ಚಿಕಿತ್ಸಾ ಸಂಬಂಧವಾದಂತಹ ವಿಚಾರಗಳಿರಬಹುದು, ಅದೆಲ್ಲವನ್ನು ಕೂಡ ಉಚಿತವಾಗಿ ಕೊಡುವ ಮೂಲಕ ಅವರ ಭವಿಷ್ಯಕ್ಕೆ ಅತ್ಯಂತ ದೊಡ್ಡದಾದಂತಹ ಒಂದು ಭದ್ರತೆಯ ಭರವಸೆಯನ್ನು ಕೂಡ ಎಸಿಇಡಿಸಿಕೊಡುತ್ತಾ ಇದೆ. ಪ್ರೀತಿಯ ಸಹೋದರರೇ, ಅಲ್ಲಿಗೆ ಮಾತ್ರ ಸೀಮಿತವಾಗದೆ ಹಲವಾರು ವರ್ಷಗಳ ಕಾಲ ಮದ್ರಸಾಗಳಲ್ಲಿ ಸೇವೆಗಳನ್ನು ಮಾಡಿ ವಾರ್ಧಕ್ಯ ಸಹಜವಾದ ಕಾರಣದಿಂದ ಮದ್ರಸಾಗಳಿಂದ ರಿಟೈರ್ಡ್ ಆದಂತಹ, ಪ್ರಾಯ ತುಂಬಿದಂತಹ ಮುಅಲ್ಲಿಮರು ಅವರು ಮನೆಯಲ್ಲಿರುವಾಗ ಅವರಿಗೆ ಆರ್ಥಿಕವಾದಂತಹ ಅಡಚಣೆಗಳುಂಟಾಗುವುದು ಸ್ವಾಭಾವಿಕವಾಗಿದೆ. ಆ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಪಿಂಚಣಿಯನ್ನು ಕೊಡುವ ಮೂಲಕ ಅವರಿಗೂ ಕೂಡ ಆರ್ಥಿಕವಾದ ಭದ್ರತೆಯನ್ನು ಒದಗಿಸುವಂತಹ ಪ್ರಕ್ರಿಯೆಗಳನ್ನು ಎಸ್ಇಡಿಎಸ್ಇ ಇವತ್ತು ಮಾಡುತ್ತಾ ಬರ್ತಾ ಇದೆ. ನೀವು ಯೋಚನೆ ಮಾಡಿ ನೋಡಿ, ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಖಾಸಗಿ ಕ್ಷೇತ್ರದಲ್ಲಿ ತನ್ನ ಕಸುಬಿನಿಂದ ವಿರಮಿಸಿದ ಬಳಿಕ ಯಾವುದಾದರೊಂದು ಸಂಸ್ಥೆ ಇವತ್ತು ಪಿಂಚಣಿಯನ್ನು ಕೊಡುವುದಿದ್ದರೆ ಅದು ಕರ್ನಾಟಕದ ಮಣ್ಣಿನಲ್ಲಿ ಎಸ್ಇಡಿಸಿ ಮಾತ್ರವಾಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡುತ್ತಾ ಇದ್ದೇನೆ. ಅದೇ ರೀತಿ ಪ್ರೀತಿಯ ಸಹೋದರರೇ, ಆರ್ಥಿಕವಾದ ಅಡಚಣೆಯ ಕಾರಣದಿಂದ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಲು ಸಾಧ್ಯವಾಗದೆ ತಮ್ಮ ಪಠ್ಯ ಪುಸ್ತಕಗಳನ್ನು ಖರೀದಿ
ಸಾಧಿಸಲು ಸಾಧ್ಯವಾಗದೆ, ಪರೀಕ್ಷಾ ವೆಚ್ಚಗಳನ್ನು ಭರಿಸಲು ಸಾಧ್ಯವಾಗದೆ ಅರ್ಧದಲ್ಲಿ ಮದ್ರಸಾ ಶಿಕ್ಷಣವು ನಿಂತು ಹೋಗುವಂತಹ ಸಂದರ್ಭಗಳಲ್ಲಿ ಅಂತಹ ವಿದ್ಯಾರ್ಥಿಗಳನ್ನು ಪರಿಶೀಲನೆ ಮಾಡಿ ಅವರನ್ನು ಗುರುತಿಸಿ ಅವರಿಗೆ ಬೇಕಾದಂತಹ ಪಠ್ಯ ಪುಸ್ತಕಗಳು ಅವರ ಪರೀಕ್ಷಾ ಫೀಸುಗಳನ್ನು ಕೂಡ ಭರಿಸುವಂತಹ ಪ್ರಯತ್ನಗಳನ್ನು ಕಳೆದ 15 ವರ್ಷಗಳಿಂದ ಎಸ್ಇಡಿಸಿ ಮಾಡ್ತಾ ಬರ್ತಾ ಇದೆ. ಆದರೆ ಪ್ರೀತಿಯ ಸಹೋದರರೇ, ಈ 15 ವರ್ಷಗಳ ಕಾಲ ಇಂತಹ ಜೀವಕಾರುಣ್ಯ ಪ್ರವೃತ್ತಿ ಕಾರ್ಯಚಟುವಟಿಕೆಗಳನ್ನು ಸಾಮಾಜಿಕ ಮದ್ರಸಾ ರಂಗದಲ್ಲಿ ಎಸ್ಇಡಿಸಿ ಮಾಡುವಾಗ ಈ ಬೃಹತ್ತಾದ ದೊಡ್ಡದಾದ ಜವಾಬ್ದಾರಿಯನ್ನು ಈ ನಾಡಿನ ಯಾರ ಮೇಲೂ ಕೂಡ ಎಸ್ಇಡಿಸಿ ಹಾಕಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಚ್ಛಪಡುತ್ತಾ ಇದ್ದೇನೆ. ಇಷ್ಟೆಲ್ಲ ತ್ಯಾಗಗಳನ್ನು ಕಷ್ಟಗಳನ್ನು ಸಹಿಸಿ ಯಾಕೆ ಬೇಕಾಗಿ ಇಂತಹ ವ್ಯವಸ್ಥೆಗಳನ್ನು ನಾವು ಮಾಡುತ್ತೇವೆ ಅಂತ ನೋಡುವುದಾದರೆ, ಪ್ರೀತಿಯ ಸಹೋದರರೇ, ಇವತ್ತಿನ ಆಧುನಿಕವಾದ ಕೆಲವೊಂದು ಬದುಕುಗಳನ್ನು ಕಾಣುವಾಗ ನಾವು ಖೇದ ಪಡಬೇಕಾದಂತಹ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ. ಆಧ್ಯಾತ್ಮಿಕವಾದ ಶಿಕ್ಷಣದಿಂದ ಸಂಪೂರ್ಣವಾಗಿ ವಂಚಿತರಾಗಿ ಇವತ್ತು ಕೆಲವೊಂದು ಭೌತಿಕವಾದ ಲೌಕಿಕವಾದ ಕಾಲೇಜುಗಳಲ್ಲಿ ಲೌಕಿಕವಾದಂತಹ ವಿದ್ಯಾ ಸಂಸ್ಥೆಗಳಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ನಾವು ಅವರನ್ನು ನೋಡುವಾಗ ಕೆಲವೊಮ್ಮೆ ಅವರು ಧಾರ್ಮಿಕವಾದ ಮೌಲ್ಯಗಳನ್ನು ಸಂಪೂರ್ಣವಾಗಿ ಕಳ್ಕೊಂಡು ಪಾಶ್ಚಾತ್ಯವಾದ ಬದುಕನ್ನು ಮೈಗೂಡಿಸುವಂತಹ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ. ನೀವು ಯೋಚನೆ ಮಾಡಿ ನೋಡಿ, ಇವತ್ತಿನ ದೈನಂದಿನ ಪತ್ರಿಕೆಗಳ ವರದಿಗಳಿರಬಹುದು, ಟಿವಿ ಮಾಧ್ಯಮಗಳ ರಿಪೋರ್ಟ್ಗಳಿರಬಹುದು, ಅದೆಲ್ಲವನ್ನು ಕೂಡ ನೋಡುವಾಗ ಈ ನಾಡಿನಲ್ಲಿ ನಡೆಯುವಂತಹ ವಿಧ್ವಂಸಕ ಚಟುವಟಿಕೆಗಳಿರಬಹುದು, ಈ ನಾಡಿನಲ್ಲಿ ನಡೆಯುವಂತಹ ಅಮಾಯಕರನ್ನು ಕೊಲ್ಲುವಂತಹ ಚಟುವಟಿಕೆಗಳಿರಬಹುದು, ಅದರ ಹಿಂದೆ ಯಾರಿದ್ದಾರೆ ಅಂತ ನಾವು ಅವಲೋಕನ ಮಾಡುವಾಗ, ಆ ಆರೋಪಿಗಳ ಬಗ್ಗೆ ನಾವು ಚಿಂತಿಸುವಾಗ, ಅವರ ಶೈಕ್ಷಣಿಕವಾದ ಅರ್ಹತೆಗಳನ್ನು ಪರಿಶೀಲನೆ ಮಾಡುವಾಗ, ಈ ನಾಡಿನ ಉನ್ನತವಾದ ವಿದ್ಯಾಸಂಸ್ಥೆಗಳಲ್ಲಿ ಡಿಗ್ರಿಗಳನ್ನು ಪಡೆದವರು, ಪದವಿಗಳನ್ನು ಪಡೆದವರು ಇಂತಹ ದುಷ್ಕೃತಿಗಳ ಹಿಂದೆ ಬೀಳುತ್ತಿರುವಾಗ, ಪ್ರೀತಿಯ ಸಹೋದರರೇ, ಲೌಕಿಕವಾದ ಕ್ಯಾಂಪಸ್ಗಳನ್ನು ಒಂದು ಬಾರಿ ಸುತ್ತಾಡಿ ನೋಡುವಾಗ, ಆ ಕ್ಯಾಂಪಸ್ನಲ್ಲಿ ಸಂಪೂರ್ಣವಾಗಿಯೂ ಮುಸ್ಲಿಂ ವಿದ್ಯಾರ್ಥಿಗಳು ಧಾರ್ಮಿಕವಾದ ಎಲ್ಲ ಮೌಲ್ಯಗಳನ್ನು ಕಳೆದುಕೊಂಡು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ತನ್ನದಾಗಿಸುವಂತಹ ಒಂದು ಸಂದರ್ಭವು ನಮ್ಮ ಮುಂದೆ ಇರುವಾಗ, ಪ್ರೀತಿಯ ಸಹೋದರರೇ, ಈ ಸಂದರ್ಭದಲ್ಲಿ ಧಾರ್ಮಿಕವಾದ ಶಿಕ್ಷಣದ ಅನಿವಾರ್ಯತೆಯನ್ನು ನಮಗೆ ಮನವರಿಕೆ ಮಾಡಲಿಕ್ಕೆ ಸಾಧ್ಯವಾಗಬಹುದು. ನೀವು ಯೋಚನೆ ಮಾಡಿ ನೋಡಿ, ಸೈಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು 1400 ವರ್ಷಗಳ ಹಿಂದೆ ಪವಿತ್ರವಾದ ಮಕ್ಕಾದಲ್ಲಿ ಆರಂಭಗೊಳಿಸಿದಂತಹ ಆಧ್ಯಾತ್ಮಿಕವಾದ ಧಾರ್ಮಿಕವಾದ ಶಿಕ್ಷಣ ವ್ಯವಸ್ಥೆ, ಆ ಶಿಕ್ಷಣ ವ್ಯವಸ್ಥೆ ಅವತ್ತು ಆ ಮದ್ರಸಾಗಳಿಗೆ ಹೋದವರು ಯಾರು, ಇವತ್ತಿನ ನಮ್ಮ ಶಾಲೆಗಳಿಗೆ ಹೋಗುವವರು ಯಾರು? ನೀವು ಯೋಚನೆ ಮಾಡಿ ನೋಡಿ, ಇವತ್ತು ನಮ್ಮ LKGಗಳಿರಬಹುದು ಅಥವಾ ಬಾಲವಾಡಿ ಅಂಗನವಾಡಿಗಳಿರಬಹುದು, ಆ ಶಾಲೆಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಸ್ಫಟಿಕ ಸಮಾನವಾದ ಮನಸ್ಸಿರುವ ನಿಷ್ಕಲ್ಮಶವಾದ ಮನಸ್ಸಿರುವಂತಹ ವಿದ್ಯಾರ್ಥಿಗಳು ಅವರು ಶಾಲೆಗೆ ಹೋಗುವಂತಹ ಸಂದರ್ಭಗಳಲ್ಲಿ ಅವರಿಗೆ ಅಪರಾಧದ ಬಗ್ಗೆ ಗೊತ್ತಿಲ್ಲ, ಅವರಿಗೆ ಕೊಲೆಯ ಬಗ್ಗೆ ಗೊತ್ತಿಲ್ಲ, ಅವರಿಗೆ ವಿಧ್ವಂಸಕ ಚಟುವಟಿಕೆಗಳ ಬಗ್ಗೆ ಗೊತ್ತಿಲ್ಲ, ಅವರಿಗೆ ಕೋಮುವಾದದ ಬಗ್ಗೆ ಗೊತ್ತಿಲ್ಲ. ಆದರೆ ಆ ವಿದ್ಯಾರ್ಥಿಗಳು ಬೆಳೆದು ಈ ನಾಡಿನ ಉನ್ನತವಾದ ವಿದ್ಯಾಲಯಗಳಲ್ಲಿ ಕಲಿತು ಅವರು ಡಿಗ್ರಿಗಳನ್ನು ಪಡೆದು ಹೋಲ್ಡರ್ಗಳಾಗಿ ಹೊರಗೆ ಬರುವಂತಹ ಸಂದರ್ಭಗಳಲ್ಲಿ ಅವರು ಅತ್ಯಂತ ದೊಡ್ಡ ಅಪಾಯಕಾರಿಗಳಾಗಿ ಪರಿಣಮಿಸುವುದರ ಕಾರಣವೇನು ಎಂಬುದನ್ನು ನಾವು ಯೋಚನೆ ಮಾಡುವಾಗ, ಪ್ರೀತಿಯ ಸಹೋದರರೇ, ಅವರು ಕಲಿಯುತ್ತಿರುವಂತಹ ಕಾಲೇಜುಗಳು ಯಾವತ್ತೂ ಕೂಡ ಅವರಿಗೆ ಆಧ್ಯಾತ್ಮಿಕತೆಯನ್ನು ಬೋಧನೆ ಮಾಡುತ್ತಾ ಇಲ್ಲ. ನಮಗೆ ಗೊತ್ತಿದೆ, ಕೆಲವೊಂದು ವರ್ಷಗಳ ಹಿಂದೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಒಂದು ಸಮ್ಮೇಳನದಲ್ಲಿ ಅವತ್ತಿನ ಭಾರತ ದೇಶದ ಅಧ್ಯಕ್ಷರಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಒಂದು ಮಾತನ್ನು ಅವರು ಹೇಳಿದರು. ಉತ್ತರ ಭಾರತದಲ್ಲಿ ಅತ್ಯಂತ ಪ್ರತಿಷ್ಠಿತವಾದ ಎರಡು ವಿದ್ಯಾಸಂಸ್ಥೆಗಳು ಕಾರ್ಯಾಚರಣೆ ಮಾಡ್ತಾ ಇದೆ. ಒಂದನೆಯದು ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ, ಎರಡನೆಯದು ಬನಾರಸ್ ಹಿಂದೂ ಯೂನಿವರ್ಸಿಟಿ. ಈ ಎರಡು ಮಹಾ ಯೂನಿವರ್ಸಿಟಿಗಳು, ವಿಶ್ವವಿದ್ಯಾನಿಲಯಗಳು ಎರಡು ಧರ್ಮದ ಹೆಸರಿನಲ್ಲಿ ಇಂದು ತಿಳಿಯಲ್ಪಡುತ್ತಾ ಇದೆ. ಒಂದು ಯೂನಿವರ್ಸಿಟಿಯ ಮುಂದೆ ಹಿಂದೂ ಎಂದು ಹೆಸರು ಹಾಕಿದ ತಕ್ಷಣ, ಒಂದು ಯೂನಿವರ್ಸಿಟಿಯ ಹಿಂದೆ ಮುಸ್ಲಿಂ ಎಂಬ ಹೆಸರನ್ನು ಹಾಕಿದ ತಕ್ಷಣ ಅಲ್ಲಿ ಮೌಲ್ಯಗಳನ್ನು ಸಂರಕ್ಷಣೆ ಮಾಡುವಂತಹ ವಿದ್ಯಾರ್ಥಿಗಳನ್ನು ಉತ್ಪಾದನೆ ಮಾಡಲು ಸೃಷ್ಟಿ ಮಾಡಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದು ಸಾಧ್ಯವಾಗಬೇಕಾದರೆ ಅವರಿಗೆ ಆತ್ಮೀಯವಾದಂತಹ ಧಾರ್ಮಿಕವಾದಂತಹ ಶಿಕ್ಷಣವನ್ನು ಕೊಡಬೇಕಾಗಿದೆ. ಆ ಧಾರ್ಮಿಕವಾದ ಶಿಕ್ಷಣಗಳು ಇವತ್ತು ಎಲ್ಲಿ ಸಿಗುತ್ತದೆ ಅಂತ ನಾವು ನೋಡೋದಾದರೆ, ನಮ್ಮ ಮದ್ರಸಾಗಳಲ್ಲಿ
ಮಾಡುವುದರಲ್ಲಿ ಅದನ್ನು ನಾವು ಕಲಿಸಿಕೊಡುತ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ಈಗಾಗಲೇ ನಾನು ಹೇಳಿರುವ ಹಾಗೆ ಈ ನಮ್ಮ ನಾಡಿನಲ್ಲಿರುವಂತಹ 35,500 ಕಾಲೇಜುಗಳು, ಡಿಗ್ರಿ ಕಾಲೇಜುಗಳು ನಮ್ಮ ಭಾರತ ದೇಶದಲ್ಲಿದೆ. 200 ಯೂನಿವರ್ಸಿಟಿಗಳು ಭಾರತ ದೇಶದಲ್ಲಿದೆ. ಇಷ್ಟೊಂದು ಯೂನಿವರ್ಸಿಟಿಗಳಿಂದ, ಕಾಲೇಜುಗಳಿಂದ ಪ್ರತಿಯೊಂದು ವರ್ಷವೂ ಕೂಡ ಹಲವಾರು ಡಿಗ್ರಿಗಳನ್ನು ಪಡೆದಂತಹ ಹಲವಾರು ಪದವೀಧರರು ಈ ನಾಡಿನಲ್ಲಿ ಈ ನಾಡಿಗೆ ಸಮರ್ಪಣೆ ಮಾಡಲಾಗ್ತಾ ಇದೆ. ಆದರೆ ಪ್ರೀತಿಯ ಸಹೋದರರೇ, ಅವರನ್ನು ಒಬ್ಬರನ್ನು ಕೂಡ ಈ ನಾಡಿಗೆ, ಈ ಜಗತ್ತಿಗೆ, ಈ ದೇಶಕ್ಕೆ ಮಾದರಿ ಯೋಗ್ಯರಾದಂತಹ ವ್ಯಕ್ತಿಗಳನ್ನಾಗಿ ಮಾರ್ಪಾಡು ಮಾಡಲು ಆ ವಿದ್ಯಾಸಂಸ್ಥೆಗೆ ಸಾಧ್ಯವಾಗಿಲ್ಲ ಎಂಬುದನ್ನು ನಾವು ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಇಲ್ಲಾಗಿದೆ ಸಯ್ಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ವಿದ್ಯಾಭ್ಯಾಸದ ಮಹತ್ವ, ಅವರು ಕಲಿಸಿಕೊಟ್ಟಂತಹ ಧಾರ್ಮಿಕವಾದ ವಿದ್ಯಾಭ್ಯಾಸದ ಮಹತ್ವ ನಮಗೆ ಮನವರಿಕೆಯಾಗುವುದು. ಪವಿತ್ರವಾದ ಕುರ್ಆನ್ ಒಂದು ಮಾತನ್ನು ಹೇಳಿತು, ಲಕದ ಮನ್ನಲ್ಲಾಹು ಅಲಲ್ ಮುಮಿನೀನ ಇದ್ ಬಅಸ ಫೀಹಿಂ ರಸೂಲಂ ಮಿನ್ ಅನ್ಫುಸಿಹಿಂ ಯತ್ಲು ಅಲೈಹಿಂ ಆಯಾತಿಹಿ ವಯುಜಕ್ಕೀಹಿಂ ವಯುಅಲ್ಲಿಮುಹುಮುಲ್ ಕಿತಾಬ ವಲ್ ಹಿಕ್ಮಾ ವಇನ್ ಕಾನು ಮಿನ್ ಖಬ್ಲು ಲಫೀ ಲಲಾಲಿಂ ಮುಬೀನ್. ಸಯ್ಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಪಾಠಶಾಲೆಗೆ ಹೋಗುವಂತಹ ವಿದ್ಯಾರ್ಥಿಗಳು ಸ್ಫಟಿಕ ಸಮಾನವಾದ ಮನಸ್ಸಿನವರಾಗಿರಲಿಲ್ಲ. ಈ ನಾಡಿನಲ್ಲಿ ಬೇಡದ ಕೆಟ್ಟದ ಏನೆಲ್ಲ ವಿಚಾರಗಳಿದೆಯೋ ಅದೆಲ್ಲವನ್ನು ಕೂಡ ಮೇಳೈಸಿದಂತಹ, ಹಲವಾರು ಕೆಟ್ಟ ವಿಚಾರಗಳಲ್ಲಿ ಮುಳುಗಿದಂತಹ ಅನುಚರರನ್ನು ತನ್ನ ಪಾಠಶಾಲೆಗೆ ಕರೆಸಿ ಅವರಿಗೆ ಧಾರ್ಮಿಕವಾದ ಜ್ಞಾನವನ್ನು ಕೊಟ್ಟು ಈ ನಾಡಿನ ಉನ್ನತವಾದ ಸುಸಂಸ್ಕೃತವಾದ ಪ್ರಜೆಗಳನ್ನಾಗಿ ಅವರನ್ನು ಮಾರ್ಪಾಡು ಮಾಡುತ್ತಾ ಮುಹಮ್ಮದುರ್ ರಸೂಲುಲ್ಲಾಹಿ ಒಂದು ಮಾತನ್ನು ಹೇಳಿದರು, ಅಸಹಾಬಿ ಕನ್ನುಜೂಮ್ ಬಿ ಅಯ್ಯಿ ಹಿಮ್ಮಿಕ್ ತದೈತು ಮಿಹತದೈತು, ನನ್ನ ಸಹಾಬಿಗಳು ಅವರು ನಕ್ಷತ್ರ ಸಮಾನರಾಗಿದ್ದಾರೆ, ಅವರಲ್ಲಿ ಯಾರನ್ನು ಹಿಂಬಾಲಿಸಿದರೂ ಕೂಡ ನೀವು ಸತ್ಪಥದಲ್ಲಿರುವಿರಿ ಎಂಬ ಮಾತನ್ನು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರಿದರೆ ಪ್ರತಿಯೊಬ್ಬ ಸಹಾಬಿಯೂ ಕೂಡ ಅಂತ್ಯ ದಿನದ ತನಕ ರೋಲ್ ಮಾಡೆಲ್ ಆಗಿರುವಾಗ ನಮ್ಮ ನಾಡಿನಲ್ಲಿರುವ ಕಾಲೇಜುಗಳಿಂದ ಹೊರಬರುವ ಲಕ್ಷಾಂತರ ಡಿಗ್ರಿ ಪದವೀಧರರು ಅವರು ಈ ನಾಡಿಗೆ ಯಾವತ್ತೂ ಕೂಡ ಮಾದರಿ ಯೋಗ್ಯರಾಗಿ ಉಳಿದಿಲ್ಲ. ಕಾರಣ ಏನಂತ ಕೇಳಿದರೆ ಆಧ್ಯಾತ್ಮಿಕವಾದ ಶಿಕ್ಷಣದ ಕೊರತೆಯಾಗಿದೆ, ಭದ್ರಸಾ ಶಿಕ್ಷಣದ ಕೊರತೆಯಾಗಿದೆ. ಆ ಒಂದು ಶಿಕ್ಷಣದ ಕೊರತೆಯನ್ನು ನಿವಾರಣೆ ಮಾಡುವಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅದಕ್ಕೆ ವ್ಯವಸ್ಥೆಯನ್ನು ರೂಪಿಸುವ ನಿಟ್ಟಿನಲ್ಲಿ SEDC ಕಾರ್ಯಾಚರಣೆ ಮಾಡುತ್ತಾ ಇದೆ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡಿದಾಗ ಈ ನಾಡಿನ ಸಾರ್ವಭೌಮತೆಯನ್ನು ಕಾಪಾಡುವ, ಈ ನಾಡಿನ ಸಂವಿಧಾನವನ್ನು ಕಾಪಾಡುವ, ಈ ನಾಡಿನ ವೈವಿಧ್ಯತೆಯನ್ನು ಕಾಪಾಡುವ ಒಂದು ಮಹಾ ದೊಡ್ಡ ಜನಾಂಗವನ್ನು, ಒಂದು ತಲೆಮಾರನ್ನು ಸೃಷ್ಟಿ ಮಾಡಲು ಸಾಧ್ಯವಾಯಿತು. ಗೊತ್ತಿರಬಹುದು, ಇವತ್ತು ಮಂಗಳೂರಿನಲ್ಲಿ ನಡೆದಂತಹ ಕೋಆರ್ಡಿನೇಷನ್ ಕಮಿಟಿಯ ಸಭೆಯಲ್ಲಿ ಏಕರೂಪ ನಾಗರಿಕತೆಯ ಬಗ್ಗೆ ಬಹಳ ಸವಿಸ್ತಾರವಾದ ಚರ್ಚೆ ನಡೆಯಿತು. ಮುಸಲ್ಮಾನರು ಅತ್ಯಂತ ಸುಶಕ್ತವಾಗಿ ಅದನ್ನು ವಿರೋಧ ಮಾಡುತ್ತಾರೆ. ಯಾಕಂತ ಕೇಳಿದರೆ ಮುಸಲ್ಮಾನರಿಗೆ ಪ್ರಪ್ರಥಮವಾಗಿ ಪವಿತ್ರವಾದ ಕುರ್ಆನ್ ಮಾಡಿದಂತಹ ನಿರ್ದೇಶನಗಳು, ಕುರ್ಆನ್ ಹೇಳಿದಂತಹ ಉಪದೇಶಗಳು, ಕುರ್ಆನ್ ಆಚೆಗಳನ್ನು ಪಾಲಿಸಲು ಮುಸಲ್ಮಾನರು ಬಾಧ್ಯಸ್ಥರಾಗಿದ್ದಾರೆ. ಎರಡನೆಯದಾಗಿ ಈ ನಾಡಿನ ಸಂವಿಧಾನ ಅದೆಷ್ಟೋ ಮಹನೀಯರು ಹಲವಾರು ವರ್ಷಗಳಿಂದ ಕಷ್ಟಪಟ್ಟು ಮಾಡಿದಂತಹ ಸಂವಿಧಾನ, ಆ ಸಂವಿಧಾನ ಹಕ್ಕನ್ನು ಕಬಳಿಸಲು ಯಾವತ್ತೂ ಕೂಡ ಸಾಧ್ಯವಿಲ್ಲ ಎಂಬ ಮಾತನ್ನು ಅತ್ಯಂತ ಉದ್ಯುಕ್ತವಾಗಿ ಘೋಷಣೆ ಮಾಡುವುದು ಈ ಮದ್ರಸಾಗಳಲ್ಲಿ ಕಲಿಯುತ್ತಿರುವಂತಹ. ಆದ್ದರಿಂದ ಪ್ರೀತಿಯ ಸಹೋದರರೇ, ಇವತ್ತು ರಾಜ್ಯದ ಕೇಂದ್ರ ಸರ್ಕಾರವು ಈ ಬಗ್ಗೆ ಇರುವ ಮಾಹಿತಿಯನ್ನು ಪಡೆಯಲು ಕಾನೂನು ಆಯೋಗಕ್ಕೆ ಶಿಫಾರಸನ್ನು ಮಾಡಿದೆ. ಕಾನೂನು ಆಯೋಗವು ಸಾರ್ವಜನಿಕರ ಮಧ್ಯೆ ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಲಿಂಕ್ಗಳನ್ನು ಕಳುಹಿಸಿ ಅಭಿಪ್ರಾಯವನ್ನು ಶೇಖರಣೆ ಮಾಡುತ್ತಾ ಇದೆ. ಆ ಅಭಿಪ್ರಾಯಗಳು ಯಾವತ್ತೂ ಕೂಡ ಯಾರು ಅದನ್ನು ನಮೂದಿಸುತ್ತಾರೆ ಎಂಬುದಕ್ಕೆ ಯಾವುದೇ ಎವಿಡೆನ್ಸ್ಗಳಿರೋದಿಲ್ಲ, ಯಾವುದೇ ಪುರಾವೆಗಳಿರೋದಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರರೇ, ಅಖಿಲ ಭಾರತ ಸುನ್ನಿ ವಿದ್ವಾಂಸ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ, ಈ ಜಗತ್ತಿನ ಈ ನಾಡಿನರಗಳನ್ನು ಬಲ್ಲಂತಹ ಅಪ್ರತಿಮ ವಾಕ್ಚಾತುರ್ಯದ ಮೋಡಿಗಾರ, ಲಕ್ಷಾಂತರ ಜನರ ಹನ್ಮನಗಳಲ್ಲಿ ಹೊಸ ಚಿಂತನೆಯ ಚಲುಮೆಯನ್ನು ಚಿಮ್ಮಿಸಿದ ಧೀಮಂತ ನಾಯಕ ಸುಲ್ತಾನುಲ್ ಉಲಮಾ ಎ.ಪಿ. ಉಸ್ತಾದ್ ರವರು ಈ ಹಿಂದೆ ಒಂದು ಘೋಷಣೆಯನ್ನು ಮಾಡಿದ್ದಾರೆ, ಆ ರೀತಿಯ ಪ್ರಶ್ನಾವಳಿಗಳು ಮೊಬೈಲ್ಗಳ ಮೂಲಕ ನಿಮ್ಮ ಮುಂದೆ ಬಂದರೆ ಖಂಡಿತವಾಗಿ ಮುಸ್ಲಿಂ ಸಮೂಹ ಸಂಪೂರ್ಣವಾಗಿ ಅದನ್ನು ಬಹಿಷ್ಕಾರ ಮಾಡಬೇಕಾಗಿದೆ. ನಿಮ್ಮ ಯಾವುದೇ ರೀತಿಯ ಓಟುಗಳನ್ನು ಕೂಡ ನೀವು ಅದರಲ್ಲಿ ನಮೂದಿಸಬಾರದು ಪ್ರೀತಿಯ ಸಹೋದರರೇ. ಯಾಕಂತ ಕೇಳಿದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರೂ ಕೂಡ ತನ್ನ ಧರ್ಮವನ್ನು ಆಚರಣೆ ಮಾಡಲು ಸ್ವಾತಂತ್ರ್ಯವಿರುವಂತಹ ಒಂದು ದೇಶದಲ್ಲಿ ಆ ಬಗ್ಗೆ ಇರುವಂತಹ ಪ್ರಶ್ನೆಗಳು, ಆ ಬಗ್ಗೆ ಇರುವಂತಹ ಚಿಂತನೆಗಳು ಅದು ಯಾವತ್ತೂ ಕೂಡ ಅಪ್ರಸ್ತುತವಾಗಿದೆ ಎಂಬ ಮಾತನ್ನು ಸುಲ್ತಾನುಲ್ ಉಲಮಾ ಎ.ಪಿ. ಉಸ್ತಾದರು ಈಗಾಗಲೇ ಘೋಷಣೆ ಮಾಡಿ
ಆಗಿದೆ. ಆದ್ದರಿಂದ ನಮ್ಮ ನಾಡಿನ ಸಾರ್ವಭೌಮತೆಯನ್ನು, ಸ್ವಾತಂತ್ರ್ಯವನ್ನು, ನಾಡಿನ ಸಂವಿಧಾನವನ್ನು ಸಂರಕ್ಷಣೆ ಮಾಡಲು ಶಿಸ್ತುಬದ್ಧವಾದ ಅಚ್ಚುಕಟ್ಟಾದ ಉಲೆಮಾ ವಿದ್ವಾಂಸರನ್ನು ಅಂಗೀಕಾರ ಮಾಡುವ, ಅನುಸರಿಸುವಂತಹ ಉನ್ನತವಾದ ಒಂದು ತಲೆಮಾರನ್ನು ಈ ನಾಡಿನಲ್ಲಿ ಸೃಷ್ಟಿ ಮಾಡಬೇಕಾದರೆ ಮದ್ರಸಾ ಶಿಕ್ಷಣವು ಅತ್ಯಂತ ಅನಿವಾರ್ಯವಾಗಿದೆ. ಆ ಒಂದು ವಿಚಾರವನ್ನು ಕಳೆದ 15 ವರ್ಷಗಳಿಂದ ಅದರ ರೂಪುರೇಷೆಗಳನ್ನು ಬಹಳ ವ್ಯವಸ್ಥಾಪಿತವಾಗಿ ಎಸ್ಇಡಿಸಿ ಮಾಡಿ ಬರುತ್ತಾ ಇದೆ. ಅದರ 15ನೇ ವಾರ್ಷಿಕ ಮಹಾಸಮ್ಮೇಳನವು ಇದೇ ಬರುವ ನವೆಂಬರ್ 12ನೇ ತಾರೀಕಿನಂದು 2 ಗಂಟೆಯಿಂದ 8 ಗಂಟೆಯ ತನಕ ಮಂಗಳೂರಿನ ನೆಹರು ಮೈದಾನದಲ್ಲಿ ಸಮಾರೋಪಗೊಳ್ಳುವಾಗ ಹಲವಾರು ವಿದ್ವಾಂಸರು, ಆಲಿಮ್ಗಳು, ಸಾಧಾತುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನಗಳನ್ನು ನೀಡುವಾಗ ಪರಿಸರದ ಎಲ್ಲಾ ಮುಸ್ಲಿಂ ಬಂಧುಗಳು, ಎಲ್ಲ ನಮ್ಮ ಸಂಘಟನೆಯ ಕಾರ್ಯಕರ್ತರು, ಹಿತೈಷಿಗಳು, ಅಭಿಮಾನಿಗಳು ಆ ಕಾರ್ಯಕ್ರಮಕ್ಕೆ ತಂಡೋಪದಂಡವಾಗಿ ಬಂದು ಅದನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಮಾತ್ರ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಈ ವಿಳಂಬವಾದ ವೇಳೆಯಲ್ಲಿ ಮಾತಿಗೆ ಅವಕಾಶವನ್ನು ಕೊಟ್ಟ ಸಂಘಟಕರಿಗೆ ಎಲ್ಲ ರೀತಿಯ ಕೃತಜ್ಞತೆಯನ್ನು ಹೇಳುತ್ತಾ ಮಾತಿಗೆ ಕಡಿವಾಣ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಕಾರ್ಯಕ್ರಮಕ್ಕೆ ಶುಭಾಶಯದ ಮಾತನ್ನು ಹೇಳಿದ ಎಸ್ಎಸ್ಎಫ್ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾದ ಸಿರಾಜುದ್ದೀನ್ ಸಖಾಫಿ ಉಸ್ತಾದ್ರವರಿಗೆ ಎಲ್ಲ ರೀತಿಯ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ